ಕುಡಿಯೋದೆ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು. ಕುಡಿಯೋದೆ ನನ್ನ ಓಹ್ ಏನಪ್ಪ ಇವ ದೂರ ಯಾವನು ಕಾಣ್ತಿಲ್ಲ, ಆ ಎಲ್ಲೋಗಿದ್ದಾರೆ? ಶೀರಪ್ಪ ಮಹಾರಾಜರು ಬಂದು ಆಸೀನರಾದ ಮೇಲೂ ನಮ್ಮನ್ನು ಮಾತನಾಡಿಸಲು ಯಾರೂ ಬರುತ್ತಿಲ್ಲವಲ್ಲ, ಆ ಯಾರು? ಪೂಜಾರಪ್ಪರು ಬರ್ತಾ ಇದ್ದಾರೆ, ಬರಲಿ ಬರಲಿ. ಇವತ್ತು ಪೂಜಾರಪ್ಪರಿಗೆ ಕಲೆಕ್ಷನ್ ಎಷ್ಟ ಐತಿ ಕೇಳ್ತೀನಿ. ಬರೇ ಪೂಜಾರಪ್ಪರೇ, ಬರ್ರಿ ಬರ್ರಿ. ಮುಕೃತ ಮಹಾಕಾಯ ಕೋಟಿ ಸೂರ್ಯ ಸುಪ್ರಭಾ ನಿರ್ವಿಘ್ನ ಕೃಮೇ ದೈವ ಸರ್ವಕಾಲೇಶು ಸರ್ವದಾ ಅಸುಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಮ ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಓ ಪೂಜಾರಪ್ಪನವರು ಇಟ್ಟೊತ್ತಿಂತಾಗ ಸುಮ್ಮನೆ ನಡ್ಕೊಂಬಂದು ನಾನು ನೋಡಿದ ಮೇಲೆ ಮಂತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ. ಇವತ್ತು ಮಂಗಳಾರತಿ ತಿಟ್ಟಿಗೆ ಜಾಸ್ತಿ ಆಗಿರಂಗೈತೆ ಕಾಸು. ಮಾರಮ್ಮ ಪೂಜಾರಪ್ಪರಿಗೆ ಮಂಗಳವಾರದತ್ತು ಕುರಿತಲೆ ಕೋಳಿತಲೆ ಮಂಗಳಾರತಿ ತಿಟ್ಟಿಗೆ ಕಾಸು ಜೋರಾಗಿ ಐತಿ ಅಮ್ಮ ಕಾಮ್ತೈತಿ. ಬರೇ ಪೂಜಾರಪ್ಪರೇ, ಬರ್ರಿ ಬರ್ರಿ ಇಲ್ಲಿ ಬರ್ರಿ. ಲೇ ಲೇ ಸೀನಪ್ಪ, ನಿಮ್ಗೇನ ಮಾನ ಮರ್ಯಾದೆ ಐತೆ ಅಂದ? ಇಲ್ಲಿ ರೋಡ್ನಾಗ ಏನಾನ ಮಾನ ಮರ್ಯಾದೆ ತೆಗಿತೀಯಲ್ಲೋ, ನಿಂಗೇನು ಒಂದಿಟ್ಟು ಗೊತ್ತಾಗಲ್ವಲ್ಲ. ಏ ನಾನು ಎಂದ ನನ್ನ ಮಂಗಳಾರತಿ ತೆಟ್ಟಗಳು ದುಡ್ಡನ್ನ ನಾನು ಸ್ವಂತಕ್ಕೆ ಬಳಸ್ಕೊಂಡಿದ್ದೀನಿ ಅಲ್ಲ, ಬರೀ ದೇವಸ್ಥಾನ ದೇವರು ಹೂವ ಅಲಂಕಾರ ಅಂತ ಅದಕ್ಕೆ ಖರ್ಚು ಮಾಡ್ತೀನಿ. ನೀನು ನೋಡಿ ಹಿಂಗೆ ಮಾತಾಡ್ಸಲ್ಲ. ಲೇ ಥೋ, ನಿಂಗೇನು ದೇವ್ರು ಒಳ್ಳೇದು ಮಾಡ್ತಾನೆ ಅಲ್ಲ ನಿನಗೆ? ಅಬಾ ಬಾ 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 ಬಾ, ಪೂಜಾರಪ್ಪರ ಬಾಯಲ್ಲಿ ಸುಳ್ಳು ಮಾತು. ಏ ಪೂಜಾರಪ್ಪರೇ, ನೀವು ಸುಳ್ಳು ಹೇಳಬಾರ್ದು, ಮಂತ್ರ ಹೇಳ ಬಾಯಲ್ಲಿ ಸುಳ್ಳು ಹೇಳಬಾರ್ದು. ಹೋದಾ ನಮ್ಮ ಜನ ಹೆಂಗೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಪೂಜಾರಪ್ಪನ ಕಾಲಿಗೆ ಬೀಳ್ತಾರೆ. ಯಾಕೆ ಅಂದರೆ ನಮ್ಮ ಭಕ್ತಿನ ದೇವ್ರಿಗೆ ತಲುಪಿಸೋ ಮಹಾ ವ್ಯಕ್ತಿನೇ ಪೂಜಾರಪ್ಪ ಅಂತ ಭಾವಿಸಿರ್ತಾರೆ. ಅಂತಂದ್ರೆ ನೀವು ಈ ಥರ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ತಿರುಗಾಡಿದ್ರೆ ಜನ ಒಪ್ತಾರ ನಿಮ್ಮನ್ನ? ದೇವರು ಮೆಚ್ತಾನೇನ್ರಿ ನಿಮ್ಮನ್ನ? ತಾಯಿ ಮಾರಮ್ಮ ತಾಯಿ ನಿಮ್ಮನ್ನ ಕಾಪಾಡ್ತಾ ಇದ್ದಾಳೆ. ಚೆನ್ನಾಗಿ ಅವ್ರ ಸೇವೆ ಮಾಡಬೇಕು ನೀವು ತಾಯಿ ನಮ್ಮವಂದು. ಅದನ್ನು ಬಿಟ್ಟರು ನೀವು ಈ ಥರ ಸುಳ್ಳು ಹೇಳ್ಕೊಂಡು ಮಾಡಬಾರ್ದು. ಮಂಗಳಾರತಿ ತೆಟ್ಟಕ್ಕೆ ಹಾಕಿರೆ ಪೂಜಾರಪ್ಪಂದೇ ಅದು. ಭಕ್ತಿ ಚೆನ್ನಾಗಿರಲಿ, ಪೂಜೆ ಚೆನ್ನಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ಜನ ತಾಳ್ರಿ ಪೂಜಾರಪ್ಪರೇ ಅಂತ ಅವ್ರ ಪ್ರೀತಿಯಿಂದ ಕೊಡೋ ಕಾಸು ಕಂಡ್ರಿ ಅದು. ಅಂತಂದ್ರೆ ನೀವು ನನಗೇನು ಹಂಗೆ ಹಿಂಗೆ ಅಂತ ಕತೆ ಹೊಡ್ಬಿಟ್ರಿ. ಇಲ್ಲಿ ಯಾರು ನಂಬ್ತಾರೆ? ಈಗಳಲ್ಲೇ ಈಗಳಲ್ಲೇ ಸೀನಪ್ಪ, ನೀನು ಕುಡುಕ್ ನನ್ನ ಮಗ, ನೀನು ನಿನ್ನ ಮರ್ಯಾದೆ ತೆಗಿತೀಯ, ನಿಂತಾಗ ಮಾತಾಡ್ತೀನಲ್ಲ, ನನ್ನ ಮೆಟ್ ತಾಂಡ ನಾನು ಒಯ್ಕೋಬೇಕು. ಥೋ, ನಿನ್ನ ಕುಡುಕ್ರು ಸವಾಸನೆ ಇಷ್ಟು. ಪೂಜಾರಪ್ಪರೇ ಪೂಜಾರಪ್ಪರೇ, ಹಂಗಾರೆ ನೀವು ಎಣ್ಣೆ ಕುಡಿಯಲ್ಲ. ರೇ ನೀವು ಕುಡಿತಿರ್ಕಂಡ್ರಿ, ನನಗೆ ಗೊತ್ತಾಯ್ತು, ನಾನೇ ನೋಡಿದ್ದೀನಿ. ಅವತ್ತು ಕೆಂಚಮ್ಮನ ಅಂಗಡಿಗೆ ಎಣ್ಣೆ ತಗೊಂಡಿದ್ದು ನಾನು ನೋಡಲಿಲ್ವಾ? ಪ್ಯಾಕೆಟ್ ರಾಜ ಪ್ಯಾಕೆಟ್ ಕುಡಿದು ಅಲ್ಲಿ ತಡಿಕೆ ಮರ್ಯಾಗಾಸಿ ಉಡೋದ್ರಲ್ಲ ನಾನು ನೋಡ್ಯದು, ನನಗೆ ಗೊತ್ತಿಲ್ವಾ? ಏನಂದರೆ ಮರ್ಯಾದೆ ಪ್ರಶ್ನೆ, ಊರಾಗ ಹೇಳಬಾರ್ದು, ಪೂಜಾರಪ್ಪರ ಮರ್ಯಾದೆ ಹೋಗಿ ಅಂತ ನಾನು ಇದ್ದೀನಿ. ಅಂಥದ್ರಾಗ ನೀನು ನನ್ನ ಮೇಲೇನೆ ಗೂಬೆ ಕೂರ್ಸಕ್ಕೆ ಬಚ್ಚ, ಕುಡ್ಕೈ ನನ್ನ ಮಗ ಅಂತನ? ಪೂಜಾರಪ್ಪರೇ, ನಿಮ್ಮ ಚರಿತ್ರೆ ಎಲ್ಲ ಗೊತ್ತೈತಿ. ಮೊನ್ನೆ ದೇವಸ್ಥಾನದ ಉಂಡಿ ಕಳತನ ಆದಾಗ ನಿಮ್ಮ ಕೈವಾಡನೂ ಇತ್ತಲ್ಲ, ಆದರೂ ನಾನು ಹೋಗಲಿ ಹೋಗಲಿ ತಿದ್ಕಂತೀರ ಅಂತ ನಾನು ಸುಮ್ಮನಿದ್ದೆ ಅಷ್ಟೇನಾ, ಮುಂದಕ್ಕೆ ಮಾತಾಡಿಲ್ಲ. ಯಾಕೆ ಹೇಳ್ರಿ? ಊರಾಗ ಪೂಜಾರಪ್ಪರು ಮರ್ಯಾದೆ ಹೋದರೆ ದೇವಸ್ಥಾನದ ಘನತೆ ಗೌರವ ಹಾಳಾಗುತ್ತೆ ಅಂತ ಸುಮ್ಮನೆ ಇದೇನೆ. ಇಲ್ಲಾಂದಿದ್ರೆ ಪೂಜಾರಪ್ಪರೇ, ಇಲ್ಲಾಂದಿರೋ ಕಥೆನೇ ಬೇರೆ ಆಯ್ತು ಬಿಡ್ರಿ. ಲೇ ಲೇ ಸೀನಪ್ಪ, ನಿನ್ನ ಕೈ ಮುಗಿ ತಿಕ್ಕಳ್ಳ, ಹಿಂಗೆಲ್ಲ ಮಾತಾಡಬೇಡ ಸುಮ್ಕಿರ್ಲ. ಹೆಂಗ ಈಟ ಊಟ ಮರ್ಯಾದೆಗೆ ಬದುಕ್ತಾ ಇದ್ದೀವಿ ಊರಾಗಿ? ಹೆಂಗ ತಾಯಿ ನಮ್ಮ ಮಾರಮ್ಮ ತಾಯಿ ಆ ಮಂಗಳಾರತಿ ತೇಟೆಗಳು ಕಾಸ್ನಾಗ ಹೆಂಗ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ? ನನಗೂ ವಯಸ್ಸು ಎತ್ಕಂಡ್ಲ, ಎಲ್ಲೂ ಕೆಲ್ಸಕ್ಕೂ ಹೋಗೋಕ್ಕಾಗಲ್ಲ. ದನಿಲ್ಲ ಕರಿಲ್ಲ, ಏನೋ ದೇವಸ್ಥಾನ ನಂಬ್ಕೊಂಡು ಮಾರಮ್ಮ ತಾಯಿನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಆ ಮಂಗಳಾರತಿ ತೇಟೆಗೆ ನಾಲ್ಕು ಕಾಸು ಬಿಡ್ತೈತಿ. ನೀನು ಹಿಂಗೆ ಮಾತಾಡೋದ್ರಿಂದನ ಜನ ಯಾರು ಬೆಲೆ ಕೊಡಲ್ ಕಂಡ್ಲೇ? ಸುಮ್ಕಿರ್ಲ, ಹಿಂಗೆ ಮಾತಾಡಬೇಡ. ನೀನು ಏನೋ ಮಾಡಿ ತಪ್ಪು ಮಾಡಿಬಿಟ್ಟಿದ್ದೀನಿ, ಅವಾಗ ಏಳು ತಿಂಬ ಕೆಲಸ ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ನೀರು ಪಕ್ಷ ಹಾಕಿರ್ತೀನಿ ಕಂಡ್ಲ.
ನಿನ್ ಸಾವಾಸ್ಕೂ ಬರಲ್ಲ, ಏನಿಲ್ಲ ಕಣ, ಎಲ್ಲೋ ಕಾಣದ್ ಕಣ್ಮರಿ ಹಂಗ ಇದ್ ಬಿಡ್ತೀನಿ, ಸುಮ್ಕಿರ್ಲ, ಬೈಬೇಡ ಸುಮ್ಕಿರು. ನನ್ ಕಣ್ಣಿಗೆ ಬೀಳದಲ್ಲ ಪೂಜಾರಪ್ಪರೇ, ಮೇಲೆ ಭಗವಂತ ಇದ್ದಾನೆ, ಅವನು ಎಲ್ಲಾರನು ನೋಡ್ತಿರ್ತಾನೆ. ನಿನ್ನ ಆಟ, ಹುಡುಗಾಟ, ತುಂಟಾಟ ಎಲ್ಲ ನೋಡ್ತಿರ್ತಾನೆ. ಅವನ ಕಣ್ಣಿಂದ ಯಾವನು ತಪ್ಪಿಸ್ಕೊಂಬೋಕ್ಕಾಗಲ್ಲ. ಅರ್ಥ ಆತ? ಅಷ್ಟೇ ಯಾಕೆ, ನೀನು ದಿನ ಪೂಜೆ ಮಾಡ್ಸಲ್ಲ, ಮಾರಮ್ಮ ತಾಯಿ, ಮಾರಮ್ಮ ತಾಯಿನೂ ನಿನ್ನನ್ನು ನೋಡ್ತಿರ್ತಾಳೆ. ನೀನು ಎಷ್ಟು ನಾಟಕ ಮಾಡಿರ್ತೀಯ, ಹೆಂಗೆ ಜನತ ಹೆಂಗೆ ಮಾತಾಡ್ತೀಯ, ಮಂಗಳಾರತಿ ತೇಟೆ ಕಾಸು ಸಿಕ್ಕಿದ ಮೇಲೆ ಹೆಂಗೆ ಮಾಡ್ತೀಯ ಎಲ್ಲ ಗೊತ್ತಾಗ್ತೈತ ತಾಯಿಗೆ. ಕನ್ನಡದಾಗೆ ಇಂಗ್ಲೀಷ್ನಾಗ ಒಂದು ಮಾತು ಹೇಳ್ತೀನಿ ಕೇಳು, ಕರ್ಮ ಯಾರನ್ನು ಬೇಡಲ್ಲ, ಕರ್ಮ ರಿಟರ್ನ್ಸ್ ಅಂತಾರೆ. ಕರ್ಮ ಯಾರನ್ನೂ ಬೇಡಲ್ಲ. ನಾವು ಯಾವುದೋ ಒಂದು ಜನ್ಮದಲ್ಲಿ ಮಾಡಿರೋ ಪುಣ್ಯ ಪುಣ್ಯಕ್ಕೆ ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಕಣ್ರಿ ಪೂಜಾರಪ್ಪ, ನಾಲ್ಕು ಜನಕ್ಕೆ ಒಳ್ಳೇದಾಗೋದು ಮಾಡಬೇಕು. ಆಗಲಿಲ್ವಾ, ಮುಚ್ಚಿಕೊಂಡಿದ್ದು ಬಿಡ್ಬೇಕು ಸುಮ್ಮನೆ. ಅದನ್ನು ಬಿಟ್ಟು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಇರಲಿ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಏಯ್ ಪೂಜಾರಪ್ಪ ರೀ, ಜಾಸ್ತಿ ಮಾತಾಡಲ್ಲ, ನಾನು ಒಳ್ಳೆ ಕೆಲಸ ಮಾಡಿರಿ, ಭಕ್ತಿಯಿಂದ ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಪೂಜೆ ಮಾಡಿಕೊಡ್ರಿ. ಎಲ್ಲ ಜನ ತಾಯೇ ನಂಬವ್ವ ಮಾರಮ್ಮ ಕಾಪಾಡಮ್ಮ ಅಂತಾನೆ ದೇವಸ್ಥಾನಕ್ಕೆ ಬರ್ತಾರೆ. ಅವ್ರಿಗೆ ನೆಮ್ಮದಿ ಶಾಂತಿ ಸಿಗಬೇಕು. ಆ ಥರ ನೀವು ಪೂಜೆ ಮಾಡಿ ಕಳಿಸಿಬಿಟ್ರೆ ನಮ್ಮ ಜನ ಖುಷಿಯಾಗಿರ್ತಾರೆ. ಕೇಳಿಸ್ತೇನೆ ರೀ ಪೂಜಾರಪ್ಪ ರೀ. ಸರಿ ಕಂಡು ಆತು, ಸರಿ ಕಣು, ನೀನು ಹೆಂಗೆ ಹೇಳ್ಚಂಗೆ ಮಾಡ್ತೀವಿ ಕಳೆ ಸೀನಪ್ಪ. ಹ್ಞೂ, ಲೇ ಲೇ ಸೀನಪ್ಪ, ಇದೇನಲ್ಲ ಏಳು ಓದ್ಕೆಲ್ಲನ ಆ ರೋಡ್ನಾಗ ಸೇರ್ ಹಾಕ್ಯಂಗೆ ಕೂಕೊಂಡು, ಹಾಂ, ಇವ್ರು ಪೂಜಾರಪ್ಪನ ಯಾತ ಜೀವ ತಿಂತಿದ್ಯಲ್ಲ, ಯಾಕಲ್ಲ, ಯಾಕೆ ಅವ್ರೇನು ಮಾಡಿರೋ ನಿನಗೆ? ಏ ಬರ್ರಿ ಗೌಡ್ರೆ, ಏನು ಅಳತೆ ಏನು ಮಾತಾಡ್ತಿರ್ಲಿಲ್ಲ, ಪೂಜಾರಪ್ಪನ ಸ್ವಲ್ಪ ವಿಚಾರಿಸ್ಕೊಂತಿದ್ದೆ ಅಷ್ಟೇನು. ಹಾಂ, ನಿಮ್ಮ ಫ್ರೆಂಡೆಲ್ಲೋ ಪೂಜಾರಪ್ಪನವರು, ಅದಕ್ಕೆ ವಿಚಾರಿಸ್ಕೊಂತಿದ್ದೆ. ಹಾಂ, ಹೆಂಗೆ ದೇವಸ್ಥಾನದ ಪೂಜೆ ಹೆಂಗೆ ನಡೀತಾ ಇದ್ದೆ, ಮಂಗಳಾರತಿ ಹೆಂಗೆ ಕೊಡ್ತಿದ್ರಾ, ಮಂಗಳಾರತಿ ತಿಟ್ಟೆ ಕಾಯಿಸಿ ಎಷ್ಟು ಬೀಳ್ತೈತೆ ಅಂತ ಎಲ್ಲ ಕೇಳ್ತಿದ್ದೆ. ಹಾಂ ಗೌಡ್ರೆ, ಏನೇನು ಸಮಾಚಾರ ಗೌಡ್ರೆ, ಇನ್ನೇನು ಸಮಾಚಾರ? ಶ್ರಾವಣದಾಗೆ ನೀವು ಬೇರೆನ ಕೋಳಿ ಕುರಿ ಏನೂ ತಿಂಬಲ್ಲ, ನೀವಂತಾರ ಯಾಕೋನೋ ಈ ನಡುವೆ ಇದಾಗಿ ಬಿಟ್ಟಿದ್ದೀರ. ಹಾಂ ಗೌಡ್ರೆ, ನಮಗೆ ಕೋಳಿ ಕುರಿ ಏನು ನಮಗೇನು ಇಲ್ಲ ಗೌಡ್ರೆ, ಶ್ರಾವಣನಾಗಲಿ ಏನಾಗಲಿ ನಾವು ಕೋಳಿ ಕುರಿ ಎಲ್ಲ ತಿಂತೀವಿ. ತರ್ತಾರೆ ಇಲ್ಲಿ ಒಂದು 200 ರೂಪಾಯಿ ಕಾಸಿದ್ರು ಕೊಡ್ರಿ ಗೌಡ್ರೆ, ಒಂದಿಷ್ಟು ಹೋಗ್ಬಿಟ್ಟು ಯಾಕೋ ಬಯಲ್ಲ ಕೆಟ್ಟಂಗೆ ಊಟೈತೆ. ಒಂದೊಂದೂವರೆ ಕೆ ಜಿ ಕೋಳಿ ತರ್ತಿ ನಮ್ಮ ಮನೆ ಶನಾಕ್ ಮಾಡ್ತಾರೆ ಗೌಡ್ರೆ. ಕೇಳಿಸ್ತೀನಿ ಗೌಡ್ರೆ, ಹ್ಞೂ, ಜಾಸ್ತಿ ದಿನ ಆಯ್ತು ಕೋಳಿ ಸರ್ನ ಉಂಡು ಬಾಡಿನಸರನಾಗೆ, ಕೊಡ್ರಿ ಒಂದು 200 ರೂಪಾಯಿ. ಲೇ ಸೀನಪ್ಪ, ಸುಮ್ಕಿರ್ಲ, ನನ್ನ ಯಾಕೆ ಮರ್ಯಾದೆ ತೆಗಿತೀಯ, ನನ್ನ ಹೆಸ್ರಿಗೆ ಮಾತ್ರ ಗೌಡ ಕಣೋ, ರೂಪಾಯಿ ದುಡ್ಡಿಲ್ಲ. ಹ್ಞೂ, ಬೀಡಿ ಸೇದನ ಅಂದ್ರೂ ಅದಕ್ಕೂ ದುಡ್ಡಿಲ್ಲ. ಏನಂದರೆ ಬಿಳೆ ಬಟ್ಟೆ ಹಾಕ್ಕೊಂಡು ಬಿಳೆ ಅಂಗಿ ಬಿಳೆ ಪಂಚ ಉಟ್ಕೊಂಡು ಓಡೋದಕ್ಕೆ ಜನ ಒಂದಿಟ ತಲೆ ಎತ್ಕೊಂಡು ಮಾತಾಡಿಸ್ತಾರೆ ಅಷ್ಟೇನು. ಇಲ್ಲ ಅಂದಿದ್ರೆ ನನಗೂ ಯಾರೂ ಬೆಲೆ ಕೊಡ್ತಿರ್ಲಿಲ್ಲ ಕಣ್ಲಿ, ದೇವ್ರಾಣೆ ಕಾಸಿಲ್ಲ ಕಣ, ರೂಪಾಯಿನೂ ಇಲ್ಲ. ಹ್ಞೂ ಗೌಡ್ರೆ, ನಾನು ಹಿಂಗೆ ಬರೋನಂಗೆ ಗೌಡ್ರೆ, ಹೋಗ್ತೀನಿ ಮಂತಕ್ಕಿ. ಏ ಪೂಜಾರಪ್ಪರೇ, ನಡೀರಿ ನಡೀರಿ, ಇವ್ನು ಸೀರಪ್ಪ ಅಂತ ನಿಂತ್ಕೊಂಡು ಮಾತಾಡಿರಿ, ಮರ್ಯಾದೆ ತಗೊಂತೀರಾ, ನಡೀರಿ ನಡೀರಿ ಹೋಗ್ರಿ. ಇನ್ನೇನಿಲ್ಲ ಸೀನಪ್ಪ ಸಮಾಚಾರ? ಯಾರ್ದೇ ಹಂಗೌಡ್ರಿ, ಹಾಂ, ನಾವೇನು ಹೇಳ, ನೀವು ಹೇಳಿ ನಾನು ಕೇಳ್ತೀನಿ ಅಷ್ಟೆ. ಹ್ಞೂ.